ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಮೊದಲನೇದಾಗಿ ಏನು ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಅಂತ ತುಂಬ ಜನಕ್ಕೆ ಗೊತ್ತಿರ್ಬೋದು. ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂಥ ಏನು ಮಂಡ್ಯದ ಮಳವಳ್ಳಿಯಲ್ಲಿ ನಡೆದಿರುವಂಥ ವಿಚಾರ ತುಂಬ ಜನಕ್ಕೆ ಗೊತ್ತಿಲ್ಲ. ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ನ್ಯೂಸ್ ಚಾನಲ್ನವ್ರುಗಳು ಗೊತ್ತಿಲ್ಲ, ತುಂಬ ನ್ಯೂಸ್ ಚಾನಲ್ಗಳು ಗೊತ್ತಿಲ್ಲ. ಎಲ್ಲ ಒಂದು ಎರಡು ಮೂರು ನ್ಯೂಸ್ ಚಾನಲ್ ಪ್ರಸಾದ ಆಗಿದ್ಬಿಟ್ರೆ ಇನ್ನೂ ನ್ಯೂಸ್ ಚಾನಲ್ಗಳು ಗೊತ್ತಿಲ್ಲ. ಒಂದು ಅದಾದಮೇಲೆ ಏನಪ್ಪ ವಿಷಯ ಅಂತಂದರೆ, ನಮ್ಮ ಮಂಡ್ಯದ ಮಳವಳ್ಳಿಲಿ ಒಂದು ಏನೋ ಒಂದು 10 ವರ್ಷದ ಹುಡುಗಿ ಮೇಲೆ ರೇಪು ಮತ್ತು ಮರ್ಡರ್ ಆಗಿದೆ. ತುಂಬ ಬೇಜಾರಾಗುವಂಥ ಸಂಗತಿ ಏನಪ್ಪ ಇವತ್ತು ಈ ಕಾಲದಲ್ಲಿ ಹಿಂಗೈತೈತೆ ಅಂತಂದರೆ, ತುಂಬ ಎಜುಕೇಷನ್ನು ಎಲ್ಲ ಬುದ್ಧಿವಂತರಿರೋ ಕಾಲದಲ್ಲಿ ಅಂಥದ್ರಲ್ಲೂ ಮೇಷ್ಟ್ರೆ ಈ ಥರ ಕೆಲಸ ಮಾಡಿದ್ದಾರೆ ಅಂತಂತಂದರೆ ಜೀರ್ಣಸ್ಕೊಳಕ್ಕೆ ದಡ್ಡನ ಮಕ್ಕಳು ಈ ಥರ ಅಂತ ಬೈಬೋದು, ಹೊಡಿಬೋದು, ಇನ್ನೊಂದು ಶಿಕ್ಷೆ ಕೊಡ್ಬೋದು, ಅವನ್ನ ಗಲ್ಗೇರಿಸ್ಬೋದು, ಇನ್ನೊಂದು ಮಾಡ್ಬೋದು. ಇದು ಮೇಷ್ಟ್ರು ಬುದ್ಧಿ ಹೇಳ್ಕೊಟ್ಟು ತಿದ್ದಿ ನಡೆಸುವಂಥ, ಕೈ ಹಿಡಿದು ಬರೆಸುವಂಥ ಒಬ್ಬ ಮೇಷ್ಟ್ರು ಅವನೇ ಎಳ್ಕೊಂಡು ಹೋಗಿ ಆ ಕೈನೇ ಹಿಡಿದು ಎಳ್ಕೊಂಡು ಹೋಗಿ ಈ ತರ ಕೆಲಸ ಮಾಡಿದ್ದಾರೆ ಅಂತಂದ್ರೆ ತುಂಬ ಇದು ನಾಚಿಕೆ ಪಡುವಂತ ವಿಚಾರ. ಏನಕ್ಕೆ ಮಾಡ್ತಾರೆ ಇವಾಗ, ಒಂದ್ ಹೆಣ್ಮಕ್ಳು ಹುಟ್ಟಿದ್ರಾಗಿಂದನು ಭಯ ಭಯ ಪಡ್ತಾ ಇದಾರೆ. ಯಾಕಂತಂದ್ರೆ ಇಂಥವ್ರಿಂದ ಎಷ್ಟು ಕಷ್ಟ ಆಗ್ತದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಓಡಾಡಂಗಿಲ್ಲ, ಹಂಗಾಗ್ಬಿಡೈತೆ. ಏನು ಅಂತಂದ್ರೆ ಯಾಕಪ್ಪ ಹೆಣ್ಣು ಅಂದ್ರೆ ಜನ ಪಡ್ತಾರೆ, ಜನ ಯಾಕೆ ಹೆಣ್ಣು ಮಗು ಹೋಯ್ತು ಅಂದ್ರೆ ಭಯ ಪಡ್ತಾರೆ. ಇವತ್ತು ಹೆಣ್ಣು ಇಲ್ಲ ಅಂತಂದ್ರೆ ಏನು ಇಲ್ಲ, ಹೆಣ್ಣಿತ್ತು ಅಂತಂದ್ರೆ ನಾವು ಒಂದು ಹೆಣ್ಣಿಂದ ಹುಟ್ಟಿರೋದು, ನಾವು ಹೆಣ್ಣಿಂದ ಬಂದಿರೋದು, ಹೊಟ್ಟೆಯಿಂದ ಹುಟ್ಟಿರೋದು, ಹೆಂಡೆ ಇದ್ರೆ ಎಲ್ಲ ಏನೂ ಇಲ್ಲ. ಆದರೆ ಈ ವಿಚಾರಗಳು ಎಷ್ಟೋ ನ್ಯೂಸ್ ಚಾನೆಲ್ಗಳು ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಯಾವುದೇ ಕಡೆ ಪ್ರಚಾರಗಳಾಗಲಿಲ್ಲ. ನಮಗೂ ಏನಪ್ಪ ಅಂತಂದರೆ ಈ ವಿಚಾರ ಕೇಳಿದ ತಕ್ಷಣ ತುಂಬ ಒಂದು ಆ ಥರ ಬೇಜಾರು ಸಂಗತಿ ಬೇಡ, ಯಾವ ಮನೆಯವ್ರಿಗೂ ಬೇಡ ಈ ವಿಚಾರ, ಈ ಇದನ್ನ ಅರ್ಗಿಸ್ಕೊಳ್ಳುವಂಥ ಈ ಥರ ಧೈರ್ಯ ಹೇಳೋಕ್ಕೂ ನಮಗೆ ಏನು ಇದಾಯ್ತಾ ಇಲ್ಲ. ಯಾಕೆ ಹೆಂಗೆ ಹೇಳ್ತೀರಾ, ಮುಖ ಹೋಗಿ ಅವ್ರ ಹತ್ರ ಧೈರ್ಯ ಹೇಳಿ ಹಿಂಗಾಗ್ಬಿಟ್ಟೈತೆ. ಏನ ಸ್ಕೂಲ್ಗೆ ಹೋಗೋ ಶಾಲೆಗೆ ಹೋಗೋರ್ಗೆ ಈ ತರ ಮಾಡಿದಾನೆ ಅವನಿಗೆ ಒಂದ್ ಸ್ವಲ್ಪ ನಾಚಿಕೆ ಇಲ್ಲ, ಅವನಿಗಂತೂ ಗಳ್ಳು ಶಿಕ್ಷೆ. ದಯವಿಟ್ಟು ಇದನ್ನ ಎಲ್ಲಾ ಏನು ನಮ್ಮ ಸ್ನೇಹಿತರುಗಳಿದ್ದಾರೆ, ಜಾಲತಾಣದಲ್ಲಿ ವಿಡಿಯೋ ಮಾಡುವಂತ ಸ್ನೇಹಿತರುಗಳಿದ್ದಾರೆ, ಎಲ್ಲಾರು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡ್ತೀವಿ ಅನ್ನೋದಕ್ಕಿಂತ ನೀವು ಇದ್ರ ಪರವಾಗಿ ಧ್ವನಿ ಹತ್ತಿ ಮಾತಾಡಿ. ಯಾಕೆಂದ್ರೆ ನಮ್ಮ ಮನೇಲೂ ಅಕ್ಕ ತಂಗಿರು, ಅಣ್ಣ ಅಕ್ಕ ತಂಗಿರು ಅಂತಿರ್ತಾರೆ, ಮಕ್ಳುಗಳಿರ್ತಾರೆ. ಯಾಕೆಂತಂದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ಒಂದ್ ಮಗು ಒಂದ್ ಬೀಳ್ತು, ಒಂದ್ ಗಾಯ ಮಾಡ್ಕತ್ತು ಅಂತಂದ್ರೆ ಅಷ್ಟೊಂದು ಹೊಟ್ಟೆ ಉರಿತದೆ, ಅಳು ಬಂದಂಗೆ ಆಯ್ತದೆ. ಅಂಥದ್ರಲ್ಲಿ ನಮ್ಮ ಏನು ಒಂದು ಮಗು ಏನ ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ, ಅದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಯಾವುದೋ ಉತ್ತರ ಪ್ರದೇಶದಲ್ಲಿ, ಇನ್ನೊಂದ್ರಲ್ಲಾದ್ರೆ ನಾವು ಧ್ವನಿ ಎತ್ತೀವಿ, ಶ್ರದ್ಧಾಂಜಲಿ ಕೋರ್ತೀವಿ, ಎಲ್ಲ ಮಾಡ್ತೀವಿ, ಹೋರಾಟಗಳು ಮಾಡ್ತೀವಿ. ನಮ್ಮ ಜನದಲ್ಲಿ ನಮ್ಮ ನೆಲದಲ್ಲಿ ಈ ಥರ ಆಗೈತೆ, ಯಾಕೆ ಯಾರಿಗೂ ಗೊತ್ತಿಲ್ಲ. ಇನ್ನು ದಯವಿಟ್ಟು ಎಲ್ಲ ಸ್ನೇಹಿತರು ಇದ್ರ ಪರವಾಗಿ ನಿಲ್ಲಬೇಕು, ಹೋರಾಟ ಮಾಡಬೇಕು. ಆ ಏನು ಆ ಥರ ಈ ಥರ ಕೆಲಸ ಮಾಡಿದ್ದಾನೆ ಇವನಿಗೆ, ದಯವಿಟ್ಟು ಗಲ್ಲು ಶಿಕ್ಷೆನೇ ಆಗಬೇಕು, ಜೀವಾವಧಿ ಶಿಕ್ಷೆ ಅಂತೂ ಬೇಡ. ಆಗ್ಲಿಲ್ಲ ಅಂತಂದ್ರೆ ಏನು ನಮ್ಮ ಜನಗಳ ಕೈ ಕೊಟ್ಬಿಡ್ರಿ, ಅವ್ರು ಏನ್ ಮಾಡ್ಕೋಬೇಕು ಗೊತ್ತೋ, ನಾವು ಏನ್ ಮಾಡ್ಬೇಕು ಗೊತ್ತೋ. ರೋಡಲ್ಲಿ ಹೊಡೆದು ನಾಯಿ ಹೊಡೆದಂಗ್ ಹೊಡೆದು ಸಾಯಿಸ್ತೀವಿ, ಅದ್ರ ಬಗ್ಗೆ ನಿಮ್ಗೆ ಇನ್ನೊಂದು ಡೌಟ್ ಬೇಡ. ಯಾಕೆ ಅಂತಂದ್ರೆ ಇವತ್ತು ಮೊದಲೇ ನಮ್ಮ ಕನ್ನಡಿಗರು ಎಷ್ಟು ರೋಸ್ವಂತರು, ಕಿಚ್ಚಿರೋರು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ತುಂಬಾ ಜನ ಕಡೆ ತುಂಬಾ ಕಡೆ ಪ್ರೂವ್ ಆಗೈತೆ. ಏನಂತಂದ್ರೆ ಈ ವಿಚಾರಗಳನ್ನ ನಾವು ಅಸಡ್ಡೆ ಮಾಡಿದಷ್ಟು ಇವತ್ತು ಎಲ್ಲೋ ಅಕ್ಕಪಕ್ಕದವರು ಒಂದು 50 ಕಿಲೋಮೀಟರ್, 30 ಕಿಲೋಮೀಟರ್, 20 ಕಿಲೋಮೀಟರ್ ದೂರದಲ್ಲಾಗದೆ, ಪಕ್ಕದ ಕಿಲೋಮೀಟರ್ಗೆ ಬರ್ತದೆ, 5 ಕಿಲೋಮೀಟರ್ಗೆ ಬರ್ತದೆ, 2 ಕಿಲೋಮೀಟರ್ ಬರ್ತದೆ, ನಮ್ಮ ಮನೆಗಳಲ್ಲೂ ಬರ್ತದೆ. ಇಂಥ ವಿಚಾರಗಳು ಆಯ್ತದೆ, ದಯವಿಟ್ಟು ಅಂಥ ವಿಚಾರಗಳು ಆಗಂಟ ನ್ಯಾಯ ಕೊಡಿಸ್ಲೇಬೇಕು ದಯವಿಟ್ಟು. ಇದರಲ್ಲಂತೂ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಇನ್ನು ಮುಂದಿನ ದಿನಗಳು ಏನಾಯ್ತದೆ ಎತ್ತ ಅಂತ ಗೊತ್ತಿಲ್ಲ. ಇದಕ್ಕೆ ವಿಚಾರ ಪಟ್ಟಂಥ ಅಧಿಕಾರಿಗಳು ಏನಿದ್ದೀರಾ, ಅದರಾದ್ಮೇಲೆ ನ್ಯೂಸ್ ಚಾನೆಲ್ ನೋಡೋ ಇದು ಏನಿದ್ದೀರಾ, ದಯವಿಟ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಬೆಳೆದೇ ಇರೋ ವಿಚಾರಗಳೆಲ್ಲ ಮಾಡ್ತೀರಾ, ಎಲ್ಲಾನು ತಗೊಂಬಂದು ವರದಿಗಳು ಮಾಡ್ತೀರಾ, ಇಂಥ ವಿಚಾರಗಳು ಮಾಡ್ರಿ. ಅಷ್ಟೋ ಇಷ್ಟೋ ಕನ್ನಡಿಗಳ ಮೇಲೆ ನ್ಯೂಸ್ ಚಾನೆಲ್ಗಳ ಮೇಲೆ ಗೌರವ ಐತೆ, ಅದನ್ನ ಉಳಿಸ್ಕೊಳ್ಳಿ. ದಯವಿಟ್ಟು ಇದ್ರ ವಿರುದ್ಧ ನ್ಯಾಯ ಕೊಡಿಸ್ಬೇಕು, ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು. 10 ವರ್ಷದ ಮಗುಗೆ ರೇಪು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಜವಾಗ್ಲೂ ಹೊಟ್ಟೆ ಉರಿತದೆ, ಬೆಂಕಿ ಇಟ್ಟಂಗ ಆಯ್ತದೆ. ಅನ್ನ ತಿಂತಾರೆ ಏನ್ ತಿಂತಾರೆ ಅಷ್ಟು ಗೊತ್ತಾಗ್ದಾನೆ ಆ ಕ್ರೂರಿ, ಅಷ್ಟು ಕ್ರೂರಿ ಅವನು. ದಯವಿಟ್ಟು ಬೇಡ, ಯಾಕೆ ಅಂತಂದ್ರೆ ನಾವು ಶಿಕ್ಷಕರು ಅಂತಂದ್ರೆ ಬೇರೆ ಗೌರವ ಕೊಡ್ತೀವಿ. ಈ ತರ ಆದಾಗ ಒಂದು ಎಲ್ಲೋ ಒಂದ್ ಕಡೆ ಬೇಜಾರಾಗುವಂತ ಸಂಗತಿ. ನಮ್ಮ ಏನು ಮಾಧ್ಯಮದವರಿದ್ದಾರೆ, ಇದ್ರ ವಿರುದ್ಧ ಧ್ವನಿ ಹಚ್ಚಬೇಕು. ಅಧಿಕಾರಿಗಳೇನಿದ್ದಾರೆ ಆ ಮನೆಯವ್ರಿಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಅಂತ ಕೇಳ್ಕತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ತುಂಬಾ ಬೇಜಾರಾಗುವಂತ ವಿಚಾರ, ಸುಮ್ನೆ ಅಂತೂ ಬಿಡ್ಬೇಡ್ರಿ, ಅವನಿಗೊಂದು ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು. ದಯವಿಟ್ಟು ಇದ್ರ ವಿರುದ್ಧ ಎಲ್ಲ ನಿಂತ್ಕೊಳ್ಳೋಣ. ನಮ್ಮ ಸೋಷಿಯಲ್ ಮೀಡಿಯಾದ ಏನು ವಿಡಿಯೋ ಮಾಡೋ ಕ್ರಿಯೇಟರ್ಗಳಿದ್ದೀರಿ, ಪ್ರತಿಯೊಬ್ಬರೂ ಇದ್ರ ವಿರುದ್ಧ ಮಾತಾಡಿ, ಧ್ವನಿ ಎತ್ತಿ, ಎಲ್ಲ ಕಡೆ ಪೋಸ್ಟ್ಗಳಾಕಿ
ನಮ್ಮ ಏನ ಮನೆ ಹೆಣ್ಮಕ್ಳು ಗಂಟ ಬರಗಂಟ ಹುಡ್ಕಬೇಡಿ, ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.